ಮುಖ್ಯ ಸಮಾನತೆಯ ಮೌಲ್ಯ ನನಗೆ ಬಹಳ ಇಷ್ಟವಾಗುತ್ತೆ. ಆ ಸಮಾನತೆಯ ಮೌಲ್ಯದೊಳಗೆ ರಾಷ್ಟ್ರಶಕ್ತಿ ಮತ್ತೆ ರಚನೆಯ ಸಮಾನತೆ ಆಧಾರದ ಮೇಲೆ ಸಾಧ್ಯನೇ ಹೊರತು ಅಸಮಾನತೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ದೇವೆ, ಒಂದು ಮಾತು ಹೇಳ್ತಾರೆ, ರಷ್ಯಾದಲ್ಲಿ ಸ್ಟಾಲಿನ್ ಇದ್ರಂತೆ, ಅವರು ಖಡಕ್ ಆಗಿದ್ದವರು, ಸರ್ವಾಧಿಕಾರಿ ಆಗಿದ್ದವರು. ಅದಾದ್ಮೇಲೆ ಕೋಸಿಜಿನ್ ಅನ್ನೋರು ಬಂದರು, ಅವ್ರು ಬಹಳ ಚಂದ ಹೇಳ್ತಿದ್ರಂತೆ. ಒಂದು 5,000 ಜನ ಹಾಲಲ್ಲಿ ಕೂತ್ಕೊಂಡಾಗ ಇವ್ರು ಹೇಳಿದ್ರಂತೆ, ಬಹಳ ಕಷ್ಟ ಇತ್ತು, ಮೊದಲು ಮಾತಾಡೋದೇ ಸಾಧ್ಯ ಇರಲಿಲ್ಲ, ಮಾತಾಡೋದು ತುಂಬಾ ಕಷ್ಟ ಇತ್ತು, ಮಾತಿಗೆ ಅವಕಾಶ ಇರಲಿಲ್ಲ, ಅವ್ರು ತೀರ್ಮಾನ ಮಾಡ್ದಂಗೆ ಆಗಿರೋದು ಅಂತ. 5,000 ಜನ ಕೂತಂತ ಸಭೆ ಅದು, ಯಾವನೋ ಒಬ್ಬ ಕೂತ್ಕೊಂಡಂತ ಅಲ್ಲಿದ್ದಾನೆ, ನೀವೇನ್ ಮಾಡ್ತಾ ಇದ್ರಿ ಅವಾಗ, ಅಲ್ಲಿದ್ರಲ್ಲ ನೀವೇನ್ ಮಾಡ್ತಿದ್ರಿ ಅಂತ ಕೂಗಿದ್ನಂತೆ. ಆಗಲೇ ಸಿ ಕೋಸಿಜಿನ್ ಏನ್ ಹೇಳಿದ್ರು ಅಂದ್ರೆ, ಒಂದ್ ನಿಮಿಷ ನಿಂತ್ಕೊಂಡು, ಯಾರವನು, ಹಿಡ್ಕೊಂಬನ್ನಿ, ಅವನು ಯಾರು ಕೂಗಿದವನು, ಹಿಡ್ಕೊಂಬನ್ನಿ, ತಲೆ ಹಾರಿಸ್ಬಿಡಿ ಅವ್ನು ತಂದಿಲ್ಲಿ ಅಂದ್ರಂತೆ. ಅವ್ನು ಕೂಗಿದವನು ತಲೆ ಹಿಂಗೆ ಕೂತಿದ್ದವನು, ಎಳ್ಳೇ ಇಲ್ಲ, ಮೇಲೆ ಹೇಳಲಿಲ್ಲ. ತಕ್ಷಣ ಕೋಸಿಜಿನ್ ನಕ್ಕ ಹೇಳಿದ್ರಂತೆ, ನಾವು ಅದೇ ಮಾಡ್ತಾ ಇದ್ವಿ ಅವಾಗ. ಒಬ್ಬ ಮನುಷ್ಯ ಮಾತಾಡ್ತಾನೆ ಅಂದ್ರೆ ಇನ್ನೊಬ್ರಿಗೆ ಮಾತಾಡೋಕೆ ಅವಕಾಶ ಇಲ್ಲ ಅನ್ನೋದಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲೆಲ್ಲ ಕೋತ ಆಗಿದೆ ಅಂತ. ಅದನ್ನ ಅರಿಸ್ಟಾಟಲ್ ಬಹಳ ಚಂದ ಹೇಳ್ತಾನೆ, ಸಮಾನತೆಯ ತತ್ವವನ್ನು ಕಡೆಗಣಿಸಿದ್ರೆ ಕ್ರಾಂತಿ ಅನಿವಾರ್ಯ ಆಗ್ತದೆ ಅಂತ ಹೇಳ್ತಾನೆ. ಅಂಥ ವಚನ ಕ್ರಾಂತಿಯನ್ನ ಮಾಡಿದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು. ಯಜ್ಞ ಆಗಾದಿಗಳನ್ನ ತಿರಸ್ಕರಿಸಿ, ಎಲ್ಲವೂ ಸಂಸ್ಕೃತ ಸಾಹಿತ್ಯವು ಬೇಡ, ನನ್ನ ಹೃದಯದ ಮಾತು ಬೇಕು ನನಗೆ, ಅರ್ಥವಾಗದಂತ ಶಬ್ದ ಆಡಂಬರದಕ್ಕಿಂತ ನನಗೆ ಅರ್ಥ ಆಗುವಂತ ಸುಲಭದ ಮಾತು ಸಾಕು ನನಗೆ ಅಂತ ಹೇಳಿ, ಗಂಡು ಹೆಣ್ಣು ಅನ್ನುವಂತ ಅಂತರವನ್ನು ಹೋಗಲಾಡಿಸಿ, ಬಿಗಿಯಾಗಿದ್ದಂತ ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ಖಂಡಿಸಿ, ವ್ಯಕ್ತಿಯ ಆರ್ಥಿಕತೆಯನ್ನು ಕೂಡ ಸರಿದೂಗಿಸುವಂತ 16 ವಿಚಾರಗಳನ್ನ ಸಮಾನತೆಯಲ್ಲಿ ತಂದ್ರು ಬಸವಣ್ಣವರು. ವರ್ಗಭೇದ, ವರ್ಣಭೇದ, ಅನಿಷ್ಟ ಸಂಪ್ರದಾಯಗಳನ್ನ ಧಿಕ್ಕರಿಸಿ ಅವ್ರದ್ದು ಒಂದು ವಚನ ನನಗೆ ಬಹಳ ಇಷ್ಟ. ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡುದರ್ಶನ ಮುಕ್ತಿಗೆ, ನೆಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಇದು ಹೇಳ್ತಾ ಹೋದ್ರೆ ವಚನನೇ ಎಷ್ಟು ಹೇಳ್ಬೋದು, ಅಷ್ಟು ಚಂದ ಇದು. ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ನೆಲ ಒಂದೇ ಇದು, ಹೊಲಗೇರಿ ಆಗ್ಬೋದು, ಶಿವಾಲಯ ಮಾಡ್ಬೋದು, ಅದೇ ನೆಲದಲ್ಲೇ ಮಾಡೋದು ನಾವು. ಜಲ ಒಂದೇ ಶೌಚ ಆಚಮನಕ್ಕೆ, ಶೌಚಕ್ಕೂ ಅದೇ ನೀರು, ಆಚಮನಕ್ಕೂ ಅದೇ ನೀರು. ಕುಲ ಒಂದೇ ತನ್ನ ತಾನ ಅರಿದವಂಗೆ, ಇದು ಬಹಳ ಮುಖ್ಯ. ತನ್ನ ತಾನ ಅರಿದವನು ಬಹಳ ಮುಖ್ಯ. ತತ್ವಂ ಅಸಿ, ತತ್ವಂ ಅಸಿ, ನಿನ್ನ ನೀನ್ ಅರ್ಥ ಮಾಡ್ಕೋ. ಅದಕ್ಕೆ ನೀವು ಇದಕ್ಕೆ ಹೋದ್ರೆ, ಗ್ರೀಸ್ ದೇಶಕ್ಕೆ ಹೋದ್ರೆ, ಅಥೆನ್ಸ್ ಅಲ್ಲಿ ಆ ಅಪೋಲೋ ದೇವಸ್ಥಾನದೊಳಗೆ ಟೆಂಪಲ್ ಆಫ್ ಡೆಲ್ಫಿ ಅಂತಿದೆ, ಡೆಲ್ಫಿಯೋ ದೇವಸ್ಥಾನ. ನಾನು ಮೊದಲು ನೋಡಿದಾಗ ಬೆರಗಾಗ ಹೋಗಿದ್ದೆ, ಅದು ನೋಡಿದಾಗ ಅದ್ರ ಮುಂದೆ ಒಂದು ಆರ್ಚ್ ಇದೆ, ಅದ್ರ ಮೇಲೆ ಒಂದು ಹಿಂಗೆ ತ್ರಿಕೋನಾಕೃತಿ ಒಂದು ಭಾಗ ಇದೆ, ಅದ್ರ ಮೇಲೆ ಬರೆದಿದ್ದಾರೆ, ಬರೆದಿದ್ದೇನೆ, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನಿನ್ನ ನೀನರಿ. ಎಷ್ಟು ಚಂದದ ಮಾತನ್ನು ಹೇಳ್ತಾರೆ ಅಂದ್ರೆ, ತನ್ನ ತಾನರಿದವಂಗೆ ಕುಲ ಒಂದೇ, ನಿಜವಾಗ್ಲೂ ನಾನು ಯಾರು ಅಂತ ಅಂತರದಲ್ಲಿ ಅರ್ಥ ಮಾಡ್ಕೊಂಡಾಗ ಈ ಕುಲಗಳ ಭಿನ್ನತೆ ಇದೆಯಲ್ಲ, ಅದಕ್ಕೇನು ಅರ್ಥವೇ ಇಲ್ಲ. ಕೊನೆಗೆ ಹೇಳ್ತಾರೆ, ನೆಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ, ನಿಮ್ಮನ್ನ ಅರ್ಥ ಮಾಡ್ಕೊಂಡು ನೆಲ ಎಲ್ಲ ಒಂದೇ, ಏನು ಬೇರೆ ಇಲ್ಲ. ಮುಂದೆ ಹೇಳ್ತಾರೆ, ಕುಲುವನೇ ಮಾದಿಗ, ಕುಲ ಸತಿಂಬವನೇ ಹೊಲೆಯ, ಕುಲವೇನೋ ಆ ಒಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲುಜನ. ಎಷ್ಟು ಚಂದ ಸಮಾನತೆಯೊಳಗೆ ಅಂದ್ರೆ, ಹಾಗಾದ್ರೆ ಕುಲಜರು ಯಾರು, ಶ್ರೇಷ್ಠ ಕುಲದವ್ರು ಯಾರು? ಅವ್ರು ಹೇಳ್ತಾರೆ, ನೀನು ಹುಟ್ಟಿನಿಂದ ನೀನು ಆಗೋಲ್ಲಪ್ಪ ದೊಡ್ಡವನು, ಯಾರು ಆಗಲ್ಲ, ನೀನು ಯಾವನು ಕೊಲ್ತಾನೋ ಅವನ ಮಾದಿಗ, ಹೊಲಸ ತಿಂಬೋನು ಹೊಲಿಯ, ಕುಲವೇನು ಆ ಒಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಪೇಕ್ಷೆ ಮಾಡುವಂತ ನಮ್ಮ ಕೂಡಲ ಸಂಗನ ಶರಣರಿದ್ದಾರಲ್ಲ, ಅವ್ರಿಗಿಂತ ಶ್ರೇಷ್ಠ ಕುಲದವ್ರು ಯಾರು ಇಲ್ಲ. ಇದರಲ್ಲಿ ನೋಡಿ, ಜಾತಿ ಇಲ್ಲ, ವರ್ಣ ಇಲ್ಲ, ಆರ್ಥಿಕತೆ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ಹೋಗಿ ಎಲ್ಲರನ್ನು ಒಳ್ಳೆಯವರು ಅಂತ, ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸುವಂತ ಯಾರಿದ್ದಾರೋ ಕೂಡಲ ಸಂಗಮ ದೇವನ ಶರಣರು, ಅವರು ಮಾತ್ರ ಕುಲಜರು ಅಂತ ಒಂದು ರೀತಿ ಸಮಾನತೆ ಬರಬೇಕು. ತನ್ನನ್ನು ತಾನು ತುಂಬಾ ಅವಲೋಕನೆ ಮಾಡಿಕೊಂಡ್ರು ಬಸವಣ್ಣವರು. ಉನ್ನತ ಕುಲದಲ್ಲಿ ಹುಟ್ಟಿದವರಿಗೆ ಕೀಳು ಕುಲದವ್ರ ಬಗ್ಗೆ ಸ್ವಲ್ಪ ಅಷ್ಟು ಪ್ರೀತಿ ಇಲ್ಲ, ಅವ್ರ ನೋವು ಅರ್ಥ ಆಗಲ್ಲ ಅಂತ ಅರ್ಥ ಆಗ್ತಿತ್ತು. ಅವ್ರು ಹೇಳ್ತಾರೆ, ನಾನು ಉತ್ತಮರ ಕುಲದಲ್ಲಿ ಹುಟ್ಟಿದ್ದೇನೆಂದು ಕಷ್ಟದ ಹೊರೆಯ ಹೊರಿಸಿದಿರಯ್ಯ,
ಅವರು ಹುಟ್ಟಿದ್ದು ಶೈವ ಬ್ರಾಹ್ಮಣ ಕುಲದಲ್ಲಿ, ಭಕ್ತಿ ಪ್ರಧಾನವಾದಂತ ಕುಟುಂಬ. ಶನಿವಾರವನ್ನ ಕಿತ್ತು ಬಿಸಿಕೊಂಡು ಹೊರಬಂದ್ರು, ಯಾವುದು ಬಂಧನ ಬೇಡ ಅಂತ. ಯಾಕೆ ಮಾಡಿದ್ರು ಅಂತ ಬಹಳ ಮುಖ್ಯ. ಅದು ವ್ಯಕ್ತಿ ಹುಟ್ಟಿನ ಮೂಲದಿಂದ ದೊಡ್ಡವನಾಗಬಾರದು, ತನ್ನ ಕಾಯಕದಿಂದ ದೊಡ್ಡವನಾಗಬೇಕೇ ವಿನಃ ಹುಟ್ಟಿನ ಮೂಲದಿಂದ ದೊಡ್ಡವನಾಗಬಾರದು. ಸಮಾನತೆಯ ಸಹಬಾಳ್ವೆಗೆ ಆಗಬೇಕಾದ್ರೆ ಹೇಳ್ತಾರೆ, ಶೆಟ್ಟಿ ಎಂಬೆನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಡೋಹರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ಆನು ಹಾರವನೆಂದೊಡೆ ಕೂಡಲ ಸಂಗಯ್ಯ ನಗುವನಯ್ಯ. ಎಷ್ಟು ಚಂದ ಮಾತಪ್ಪ. ಸಿರಿಯಾಳನ್ನ ನಾನು ಶೆಟ್ಟಿ ಅಂತ ಕರಿತೇನ, ಮಾಚಯ್ಯನ ಮಡಿವಾಳ ಅಂತ ಕರಿತೇನ, ಕಕ್ಕಯ್ಯನ ಡೋಹರ ಅಂತ ಕರಿತೇನ, ಚೆನ್ನಯ್ಯನ ಮಾದಾರ ಅಂತ ಕರಿತೇನ. ಎಂಥ ಚೆನ್ನಯ್ಯ, ಶಿವನಿಗೆ ಅಂಬಲಿ ಕುಡಿಸಿದಂತ ಚೆನ್ನಯ್ಯ. ಶಿವ ರಾಜನ ಮನೆಗೆ ಹೋಗಿದೆ, ಇವನ ಮನೆಗೆ ಬಂದು ಕಂಬಳಿ ಮೇಲೆ ಕೂತ್ಕೊಂಡು ಇವ್ರು ಮಾಡಿದಂತ ಅಂಬಲಿ ಕುಡ್ದ ಅಂತ ಹೇಳ್ತೀವಿ ಅಂತ ಮಾತದ್ದು. ಅವ್ರನ್ನೆಲ್ಲ ಯಾವ ಜಾತಿಗೆ ಸೇರಿಸ್ಬೇಕು ನಾನು? ಆನು ಹಾರುವನೆಂದೊಡೆ ಕೂಡಲ ಸಂಗಯ್ಯ ನಗುವನಯ್ಯ, ನಾನು ಬ್ರಾಹ್ಮಣ ಅಂತ ಹೇಳಿದ್ರೆ ಜನ ನಗಲ್ವಾ ಅಂತ. ಎಷ್ಟು ಚಂದ ಅದು ಹೇಳ್ತಾರೆ. ಯಾವುದು ಮುಖ್ಯ ಅಲ್ಲ ಇದ್ರೊಳಗೆ. ತನ್ನ ತನು ಮನ ಧನ ಹೇಳಿದಂತ ವಿಚಾರವನ್ನ ಅನುಷ್ಠಾನಕ್ಕೆ ತಂದಂತ, ನನ್ನ ಪ್ರಕಾರ ಅತ್ಯಂತ ಸಮಾನತೆ ಹರಿಕಾರರಾಗಿದ್ದವರು ಬಸವಣ್ಣವರು. ಇದ್ರ ಜೊತೆ ಇನ್ನೊಂದು ಮೌಲ್ಯವನ್ನ ನಾನು ಹೇಳ್ಬೇಕು, ರಾಜಕೀಯ ಪವಿತ್ರತೆಯ ಮೌಲ್ಯ. ಆಗ್ಲೇ ಜತಿ ಅಣ್ಣವ್ರು ಹೇಳಿದಂಗೆ ರಾಜಕೀಯಕ್ಕೆ ಬಂದ್ ಬಿಡ್ತೇವೆ, ಬಂದ ಮೇಲೆ ಆ ಮೌಲ್ಯಗಳು ಎಲ್ಲಿ ಹೋಗ್ತಾವೋ ಅಂತ ಗೊತ್ತಾಗಲ್ಲ. ಅದಕ್ಕೊಂದು ಮೌಲ್ಯ ಇದೆ ಅನ್ನೋದು ಮರೆತು ಹೋಗ್ಬಿಡುತ್ತೆ. ಅವ್ರು ಚಂದ ಹೇಳ್ತಾರೆ, ಪ್ರಜಾಪ್ರಭುತ್ವ ನೈತಿಕತೆಯ ಮೌಲ್ಯ ಹಾಗೂ ಆಧ್ಯಾತ್ಮಿಕತೆಯ ತಳಹದಿ ಮೇಲೆ ನಿಲ್ಲಬೇಕಾದ್ರೆ ರಾಜಕೀಯ ಜೀವನ ಪವಿತ್ರತೆಯಿಂದ ಕೂಡಿರ್ಬೇಕು. ನಾನು ಯಾರೋ ಮಾತು ಕೇಳಿದಾಗ ಗಾಂಧೀಜಿ ಬಗ್ಗೆ ಹೇಳ್ತಾ ಇದ್ರು, ನನಗೆ ಒಂದು ಆರ್ಟಿಕಲ್ ಅಲ್ಲಿ ಬರೆದಿದ್ದೆ ನಾನು. ವ್ಯತ್ಯಾಸ ಏನು ಇವತ್ತಿನ ರಾಜಕಾರಣಿಗಳಿಗೆ ಗಾಂಧಿಗೆ ವ್ಯತ್ಯಾಸ ಏನು ಅಂದಾಗ ನಾನು ಬರೆದಿದ್ದೆ, ಟುಡೇ ವಿ ಮೇಕ್ ರಿಲಿಜನ್ ಪಾಲಿಟಿಕ್ಸ್ ಬಟ್ ಗಾಂಧಿ ಮೇಡ್ ಪಾಲಿಟಿಕ್ಸ್ ರಿಲಿಜಿಯಸ್ ಅಂತ. ಎಲ್ಲಿವರೆಗೂ ನಿಮ್ಮ ಸಾರ್ವಜನಿಕ ಜೀವನ ಪ್ರಜಾಪ್ರಭುತ್ವದ ಜೀವನ ಪಾವಿತ್ರತೆಯಿಂದ ಕೂಡಿರಲ್ವೋ ಅಲ್ಲಿವರೆಗೆ ಏನು ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವನು ರಾಜಕೀಯಕ್ಕೆ ಬರಬೇಕಂತಾನೋ ಅವನು ಸಪ್ತ ಸೂತ್ರಗಳನ್ನ ಪಾಲಿಸ್ಬೇಕು. ನನಗೆ ಆಶ್ಚರ್ಯ ಆಗತ್ತೆ, ಇವತ್ತು 21ನೇ ಶತಮಾನದಲ್ಲಿ ಒಂದು ಅರ್ಧ ಪೇಜ್ ಬರೀಬೇಕು ಅಂದ್ರೆ ಒದ್ದಾಡಿ ಹೋಗ್ತೇವೆ ನಾವು. ಅಂಥದ್ದು 900 ವರ್ಷಗಳಿಂದ ಬರೆದಂತ ಕನ್ನಡ ಗಮನಿಸ್ಬೇಕ್ರಿ, ಆ ಭಾಷೆ ಆ ಸರಳತೆ ಗಮನಿಸ್ಬೇಕು. ಒತ್ತಕ್ಷರ ಕೂಡ ಇಲ್ಲಲ್ರಿ ಮೊದಲಿನ ಸಾಲಲ್ಲಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಪಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಮಾತಿನ ರಾಜಕಾರಣದವರು ತುಂಬಾ ಓದ್ಕೋಬೇಕಾಗತ್ತೆ ಇದನ್ನ. ಬಹಿರಂಗ ಶುದ್ಧಿ ಜತಿ ಅಣ್ಣವ್ರು ಹೇಳಿದಂಗೆ ಬಹಳ ಬೆಲೆ ಕೊಡ್ತೀವಿ ನಾವು. ಸ್ವಚ್ಛ ಭಾರತ್ ಅಂತೀವಿ, ಹೊರಕೆ ಹಿಡ್ಕೊಂಡು ಗುಡಿಸೋದೆ, ಕ್ಯಾಮ್ರಾ ಇರೋ ತನಕನೂ ಅದೆಲ್ಲ ಮಾಡ್ತೀವಿ. ಆದ್ರೆ ಅಂತರಂಗ ಶುದ್ಧಿ ಒಳಗಡೆ ಸ್ವಚ್ಛ ಮಾಡೋರು ಯಾರು? ನಮ್ಮನ್ನ ನಾವೇ ಮಾಡ್ಕೋಬೇಕಲ್ಲ. ಒಳಗಡೆ ಮತ್ತೊಬ್ಬರು ಕೊರಕೆ ಹಾಕಿ ಕ್ಲೀನ್ ಮಾಡೋಕೆ ಆಗೋಲ್ಲ ಅದನ್ನ. ಅದ್ ಹೇಗ್ ಮಾಡ್ಕೋಬೇಕು? ಎಷ್ಟು ಚಂದ ಹೇಳ್ತಾರೆ, ಕಾಯಕವಿಲ್ಲದ ಕಾಯವನ್ನ ಹಾಗೆ ಬಿಡಕೂಡುದು, ಕಾಯಕ ಮಾಡ್ಬೇಕು. ಶಮದ ಮೂಲಕ ದುಡಿದು ಉದರ ಪೋಷಣೆ ಮಾಡ್ಬೇಕು, ಅದರ ಜೊತೆಗೆ ದಾಸೋಹಕ್ಕೆ ಮನ ಮಾಡ್ಬೇಕು. ಬಸವಣ್ಣವ್ರ ಚಿಂತನೆ ಅದ್ಭುತ. ನೀನು ಊಟ ಮಾಡು, ಮತ್ತೊಬ್ಬರಿಗೆ ದಾಸೋಹಕ್ಕೂ ಮಾಡು, ಅದನ್ನ ಬಿಟ್ಟು ಕಳ್ಳತನಕ್ಕೆ ಮನಸ್ಸು ಮಾಡಬೇಡ. ಇದನ್ನ ನೆನೆಸ್ಕೋಬೇಕು ನಾವು. ಪ್ರಾಣಿ ಹಿಂಸೆ ಮಾಡಬಾರದು, ಇದು ಹಿಂಸೆಯ ನಾಡು ಆಗಬಾರದು. ಇನ್ನೊಬ್ಬರ ಮನಸ್ಸು ನೋಯಿಸೋದಾಗ್ಲಿ, ಪ್ರಾಣಿಗಳನ್ನ ಕೊಲ್ಲೋದಾಗ್ಲಿ ಮಹಾಪಾಪ, ಇದು ಯಾವುದು ಮಾಡಬಾರದು. ಅಹಿಂಸಾ ತತ್ವವನ್ನು ತರ್ತಾರೆ. ತನ್ನನ್ನು ಹೊಗಳ್ಕೊಂಡಾಗ ಮಹಾಭಾರತದ ಒಂದು ಪ್ರಸಂಗ ಬರ್ತದೆ. ಧರ್ಮರಾಜನನ್ನ ಕರ್ಣ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ. ಧರ್ಮರಾಜ ಬಂದು ತನ್ನ ಟೆಂಟಲ್ಲಿ ಮಲ್ಕೊಂಡಿದ್ದ, ಸುತ್ತಿ ಹೋಗ್ಬಿಡ್ತು, ಧರ್ಮರಾಜ ಸತ್ತೋದ ಅಂತೇಳಿ ಅರ್ಜುನನ ಗಾಬರಿಯಾಗಿ ಅರ್ಜುನ ಕೃಷ್ಣ ಓಡಿ ಹೋದ್ರು ಯುದ್ಧ ಬಿಟ್ರು. ಧರ್ಮರಾಜನ ಕಡೆ ಪಾಪ ಎಚ್ಚರ, ಅರ್ಧ ಮರ್ಧ ಎಚ್ಚರ ಇಲ್ಲ ಅವನಿಗೆ, ಹಾಗೆ ಮಲ್ಕೊಂಡಿದ್ದಾನೆ. ಅರ್ಜುನ ಹೋದ ತಕ್ಷಣ ಅವನು ಫಸ್ಟ್ ಕೇಳೋದ್ ಇವನ್ನ, ಕೊಂದು ಬಂದ್ಯ ಕರ್ಣನ್ನ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ನಿನಗೇನೋ ಪೆಟ್ಟಾಗಿದೆ ಅಂತ ಗಾಬರಿಯಾಗಿ ನೋಡೋಕ್ ಬಂದೆ ಅಂತ. ಧರ್ಮರಾಜನ ಯಾವ ಸಿಟ್ಟಲ್ಲಿದ್ನೋ ಏನೋ, ನಿನ್ ಹಣೆ ಬರ ಇಷ್ಟು, ನಿನ್ ಕರ್ಣನ್ ಕೊಲ್ಲ ಯೋಗ್ಯತೆ ಇಲ್ಲ ನಿನಗೆ, ಹಾಗೆ ಹೇಗೆ ಸುಮ್ಮನೆ ಇಟ್ಕೊಂಡಿದ್ಯಾ, ಬಿಲ್ಲು ಬಣ ಇದನ್ನ ಗಾಂಡಿವ ವ್ಯರ್ಥ ಇದು ಅಂದ್ಬಿಡ್ತಾನೆ. ಅಂದ ತಕ್ಷಣ ಅರ್ಜುನನಿಗೆ ದುಃಖ ಆಗತ್ತೆ. ಅದನ್ನ ಪ್ರತಿಜ್ಞೆ ಬೇರೆ ಮಾಡಿದ್ದಾನು ಏನು ಅಂದ್ರೆ,
ತನ್ನ ಗಾಂಡೀವಕ್ಕೆ ಯಾರಾದರೂ ಬೈದರೆ ಅವ್ರನ್ನ ಕೊಂದು ಹಾಕ್ಬಿಡ್ತೇನೆ ಅಂತ, ಕೊಂದು ಹಾಕ್ಬಿಡ್ತೇನೆ ಅಂತ. ಈ ಪ್ರತಿಜ್ಞೆ ಪೂರೈಸ್ಬೇಕಲ್ಲ, ಒಂದು ಕಠಾರಿ ಹಿಡ್ಕೊಂಡು ಹೋದ, ಧರ್ಮರಾಜನ ಕೊಂದು ಬಿಡ್ತೇನೆ ಅಂತ. ಕೃಷ್ಣ ಏನ್ ಮಾಡ್ಬೇಕು, ಏನಪ್ಪ ನಡೆಸಿದ್ಯಾ ಅಂತ ಕೇಳ್ದ. ಇಲ್ಲ, ಹಿಂಗೆ ಪ್ರತಿಜ್ಞೆ ಮಾಡಿದ್ದೀನಿ ಅಂತ. ಅಯ್ಯೋ, ಹುಚ್ಚ ಅಣ್ಣನ್ ಕೊಲ್ತಾರೇನೋ, ಅದಕ್ಕೊಂದು ಹಾದಿ ಇದೆ ಅಂತ. ಎಷ್ಟು ಚಂದದ ಮಾತು ನೋಡಿ, ಅದನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಬಸವಣ್ಣವ್ರು. ಏನ್ ಮಾಡ್ಬೇಕಾಗಾದ್ರೆ, ಈಗ ಅಣ್ಣನ್ನ ಕೊಲ್ಬೇಕು, ನಾವು ಹೇಗಿದ್ದು ಕೊಲ್ಬೇಕು. ಅದಕ್ಕೆ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡು, ನಿಮ್ಮ ಅಣ್ಣನ ಚೆನ್ನಾಗಿ ಬೈದ್ಬಿಡು, ದೊಡ್ಡವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅವ್ರನ್ನ ಕೊಂದ ಹಾಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಮತ್ತೆ ದೊಡ್ಡವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡಿದ್ರೆ ಅವ್ರನ್ನ ಕೊಂದ ಹಾಗೆ. ಅರ್ಜುನ ಹೊಗಳಕ್ಕೆ ಹೋಗುತ್ತೆ, ತಮ್ಮ ಅಣ್ಣನ ಬೈತಾನೆ, ಚೆನ್ನಾಗಿ ಬೈತಾನ ಸ್ವಲ್ಪ, ಆಮೇಲೆ ಮತ್ತೆ ದುಃಖ ಆಗುತ್ತೆ, ಅಣ್ಣನ ಬೈದ್ನಲ್ಲ, ನನ್ನ ತಂದೆ ಸಮಾನ ಇದ್ದ ಅಣ್ಣ, ಅದು ನಾನೇ ಕೊಂದ್ಕೊಂಡ್ಬಿಡ್ತೀನಿ ನನ್ನ ಅಂತ ಕಕೃತಿ ಹಿಡ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ನಿಮ್ಮನ್ನ ಸಂಭಾಳಿಸೋದೇ ಕಷ್ಟಪ್ಪ, ನಿಮ್ಮನ್ನ ಒಂದು ಕೆಲಸ ಮಾಡು, ನೀನು ಹೊಗಳ್ಕೊಂಡ್ಬಿಡು ಈಗ, ಆಗ್ಲಿ ನಿಮ್ಮ ಅಣ್ಣನ ಬೈದಿಯಲ್ಲ ನೀನು, ದೊಡ್ಡವ್ರನ್ನ ಹಗುರವಾಗಿ ಮಾತಾಡಿದ್ರೆ ಅವ್ರನ್ನ ಕೊಂದ ಹಾಗಾಯ್ತು, ದೊಡ್ಡವ್ರ ಮುಂದೆ ನಿಮ್ಮನ್ನ ಹೊಗಳ್ಕೊಂಡ್ರೆ, ದೊಡ್ಡವ್ರ ಮುಂದೆ ನಿಮ್ಮನ್ನ ಹೊಗಳ್ಕೊಂಡ್ರೆ ನಿಮ್ ಸತ್ತಂಗಾಯ್ತು, ನೀನ್ ಕೊಂದ್ಕೊಂಡಂಗಾಯ್ತು, ಹೋಗು ಅಂತ ಹೇಳ್ತಾನೆ. ನೋಡಿ ಹೇಗಿದೆ ಅದು ಮಾತು, ಹೇಗಿದೆ, ದೊಡ್ಡವ್ರ ಮುಂದೆ ನನ್ನ ಅನ್ಯ ಬಣ್ಣಿಸಬೇಡ, ಇದೀರ ಹಳಿಯಲು ಬೇಡ, ಎಷ್ಟು ಸುಲಭದ ಮಾತು. ಈ ಸಪ್ತ ಗುಣಗಳ ಅರಿವಾದ್ರೆ ಅಂತರಂಗ ಬಹಿರಂಗ ಶುದ್ಧಿ ಆಗ್ತದೆ. ರಾಜಕೀಯದಲ್ಲಿ ಇರೋರಿಗೆ ಬಹಳ ಮುಖ್ಯ ಇದು. ಇನ್ನೊಂದು, ರಾಜರ ಅರ್ಹತೆ ಬಗ್ಗೆ ಹೇಳ್ತಾರೆ, ನಾಯಕನಾದವನ ಅರ್ಹತೆ ಹೇಗಿರ್ಬೇಕು ಅಂತ. ಅರಸು ಮುನಿದೊಡೆ ನಾಡೊಳಗೆ ಇರಬಾರದಯ್ಯ, ಗಂಡ ಮುನಿದೊಡೆ ಮನೆಯೊಳಗೆ ಇರಬಾರದಯ್ಯ, ಕೂಡಲ ಸಂಗಮ ದೇವ ಜಂಗಮ ಮುನಿದೊಡೆ ನಾನೆಂತು ಬದುಕುವೆ, ನಾನೆಂತು ಬದುಕುವೆ. ಎಷ್ಟು ಚಂದದ ಮಾತು ನೋಡಿ ಇದು. ಅಂದ್ರೆ ಅರಸ ಮುನಿದುಕೊಂಡ್ರೆ ಪರಿಷೆಗಳು ನಾಡಿನಲ್ಲಿ ಇರೋಕೆ ಆಗಲ್ಲ, ಗಂಡ ಹೆಂಡತಿ ಅಸಮಾಧಾನ ಆದ್ರೆ ಹೆಂಡತಿ ಮನೆಯಲ್ಲಿ ಇರೋ ಕಷ್ಟ ಆಗತ್ತೆ. ಅದೇ ಬಸವಣ್ಣನ ಹೃದಯ ಆದಂತಹ ಜಂಗಮರು ಮುನಿದ್ರೆ ನಾನು ಬದುಕೋದಿಲ್ಲ ಅಂತ. ಮೇಲಿದ್ದವ್ರು ನೆನೆಸ್ಕೋಬೇಕಾದದ್ದು ಇದನ್ನ, ಪ್ರಜಾಪ್ರಭುತ್ವದಲ್ಲಿ ಎತ್ತರದಲ್ಲಿ ಅಧಿಕಾರದ ಮಟ್ಟದಲ್ಲಿ ಕೂತ್ಕೊಂಡವರಿಗೆ ಜನರು ಮುನಿದರೆ ನಾನು ಬದುಕಲಾರೆ ಅಂತ, ಎಷ್ಟು ಸೂಕ್ಷ್ಮದ ಮಾತದು. ಕೂಡಲ ಸಂಗಮ ದೇವ ಜಂಗಮ ಮುನಿದೊಡೆ ನಾನೆಂತು ಬದುಕುವೆ. ಈ ಮಾತನ್ನು ಮೇಲೆ ಮೇಲೆ ಪರೀಕ್ಷೆ ಮಾಡಿ ಕೇಳ್ಕೋಬೇಕಾಗತ್ತೆ. ನಮ್ಮ ಜನರು ತೃಪ್ತಿಯಾಗಿರದೆ ಹೋದರೆ, ಸಂತೋಷವಾಗಿರದೆ ಹೋದರೆ ನಾನು ಯಾಕೆ ಬದುಕಬೇಕು ಅನ್ನೋದನ್ನ ಪ್ರತಿಕ್ಷಣ ಅಗ್ನಿ ಪರೀಕ್ಷೆಯಲ್ಲಿ ಹಾಕೋಬೇಕಾಗತ್ತೆ ನಾಯಕರಾದವರು. ಇನ್ನೊಂದು ಬಹಳ ದೊಡ್ಡ ಮೌಲ್ಯ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಮೌಲ್ಯ ಅಂತ. ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಮೂಲ ತಿರುಳು. ಸ್ವಾತಂತ್ರ್ಯವಿಲ್ಲದಂತಹ ವ್ಯಕ್ತಿ ನಿರ್ಜೀವ ವಸ್ತು, ಅದು ಅವನ ವ್ಯಕ್ತಿತ್ವ ವಿಕಾಸ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಚಟುವಟಿಕೆಗಳಿಗೆ ಪ್ರೇರಕವಾದದ್ದು ಈ ಸ್ವಾತಂತ್ರ್ಯ ಸಿಗಬೇಕಾದದ್ದು. ಈ ಮಾತನ್ನು ನಾನು ಹೇಳಬೇಕು, ಅನುಭವ ಮಂಟಪ ಅಂತಿತ್ತಲ್ಲ, ಅದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಯುವಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆ ಮನುಷ್ಯನ. ಬೇರೆ ಕಡೆ ನಾವೆಲ್ಲ ಹೇಳ್ತೀವಿ ಹಾಗೆ ಹೇಗೆ ಅಂತೇಳಿ, ಆದರೆ ಎಲ್ಲರನ್ನ ಒಂದೇ ಸಮಾನತೆ ಆಧಾರದ ಮೇಲೆ ಒಂದು ಕಡೆ ತಂದು ಕೂಡಿಸಿ ಚರ್ಚೆ ವಿಮರ್ಶೆಗಳ ಮೂಲಕ ಸಮಾಜವನ್ನ ವಿಶ್ಲೇಷಣೆ ಮಾಡಿ ಅದನ್ನು ವಚನಗಳ ಮೂಲಕ ಅವ್ರ ಬಾಯಿಂದಾನೆ ಹೇಳಿಸಿದ್ರು. ಇದು ಎಂತ ಚಂದ ನೋಡಿ, ಯಾರೋ ಒಬ್ರು ಕೂತ್ಕೊಂಡು ಕಾನ್ಸ್ಟಿಟ್ಯೂಷನ್ ಮಾಡೋದಲ್ಲ, ಪ್ರತಿಯೊಬ್ಬರಿಗೂ ತಮ್ಮ ಅರಿವಿನ ಮಟ್ಟಕ್ಕೆ ಹೋಗಿ ತಮ್ಮ ಚಿಂತನೆಗಳನ್ನು ವಚನಗಳಲ್ಲಿ ಅರ್ಥವಾಗುವ ಹಾಗೆ ಬರೆದುಕೊಟ್ರಲ್ಲ ಎಲ್ಲೆಲ್ಲರೂ, ಅದಂತ ಅದ್ಭುತ ಕೆಲಸ ಅದು. ಅದಕ್ಕೆ ಹೇಳ್ತಾರೆ ಬಸವಣ್ಣವ್ರು ಸಾಮಾನ್ಯರ ಹಾಗೆ ಮೆರೆತುಕೊಂಡು ಆಗಿನ ಕಾಲದ ದ್ವಿಜರಿಗೆ ಸರಿ ಸಮಾನವಾದಂತ ಸ್ಥಾನಮಾನ ಕೊಟ್ಟರು. ತಾವೇ ಕಾರ್ಯಕರ್ತರಾಗಿ ನಿಂತ್ಕೊಂಡು ಜನರ ನೋವುಗಳಿಗೆ ಸ್ಪಂದಿಸಿದ್ರು. ಕುಂಬಾರರು, ಅಂಬಿಗರು, ಮಡಿವಾಳರು, ಡೋಹರ, ಮಾದಿಗ ಎಲ್ಲರ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡಿ ಅದು ಅನುಭವ ಮಂಟಪದಲ್ಲಿ ಮಾತ್ರ ಉಳಿದೇನೆ, ಅದು ವಚನಗಳಾಗಿ ಎಲ್ಲ ಕಡೆ ಹೊರಗೆ ಬರ್ತಾ ಇತ್ತು. ಎಂತ ಚಂದದ ಮಾತು, ಇವನಾರವ ಇವನಾರವ ಇವನಾರವನೆಂದೆರಿಸದೆರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಬಹಳ ಮುಖ್ಯ. ಸ್ವಾತಂತ್ರ್ಯ ಅನ್ನೋದು, ಫ್ರೀಡಮ್ ಈಸ್ ನಾಟ್ ಲೈಸೆನ್ಶಿಯಸ್ನೆಸ್. ಅಯ್ಯೋ, ನಾನು ಸ್ವಾತಂತ್ರ್ಯ ಇದೆ, ಬೇಕಾದಂಗೆ ಮಾಡ್ತೀನಿ, ಏನ್ ಬೇಕಾದ ಮಾಡ್ಬೋದು ಅನ್ನೋ ಹಾಗಿಲ್ಲ. ನಾನು ಯಾರು, ನಾನು ನಿಮ್ಮವನಪ್ಪ, ನಾನು ಬೇರೆಯವನಲ್ಲ, ಎಲ್ಲರೂ ಒಳಗೊಂಡು ಹೋಗುವಂಥದ್ದು. ಇದನ್ನ ಬಹಳ ಚಂದ ಹೇಳ್ತಾರೆ ಸಾಕ್ರೆಟಿಸ್ ಮಾತಾಡಿದ ಅದ್ರ ಬಗ್ಗೆ. ಇನ್ಕ್ಲೂಸಿವ್ ಡೆಮೋಕ್ರಸಿ ಅಂತ ಒಂದು ಮಾತಿದೆ, ಇನ್ಕ್ಲೂಸಿವ್ ಡೆಮೋಕ್ರಸಿ ಅಂತ. ಈಗ ನಮ್ಮ ಡೆಮೋಕ್ರಸಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಇಟ್ ಈಸ್ ಅ ಗವರ್ಮೆಂಟ್ ಆಫ್ ದ ಫ್ಯೂ ಪೀಪಲ್, ಬೈ ದ ಫ್ಯೂ ಪೀಪಲ್, ಫಾರ್ ದ ಫ್ಯೂ ಪೀಪಲ್ ಆಗ್ಬಿಡುತ್ತೆ.
ಉಳಿದವರು ಧ್ವನಿನೇ ಇಲ್ಲ, ಯಾರು ಕೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಹಂಗಾಗ್ಬಾರ್ದು. ಅದಕ್ಕೆ ಹೇಳ್ತಾರೆ, ಇವನಾರವ ಇವನಾರವ ಅಂತ ಅನಿಸತೆರಿಗೆ ಹೇಳ್ಬೇಡ, ಇವ ನಮ್ಮವ, ಎಲ್ರೂ ನಮ್ಮವರು, ಎಲ್ರೂ ನಮ್ಮವರು ಅಂತ ಒಳಗೊಡ ಇನ್ಕ್ಲೂಸಿವ್ ಅಂತ ಏನು ಹೇಳ್ತೀವಿ ಅದಕ್ಕೊಂದು ಅತ್ಯಂತ ಬ್ಯೂಟಿಫುಲ್ ವ್ಯಾಖ್ಯೆ ಅಂದ್ರೆ ಈ ಶ್ಲೋಕ, ಈ ಪದ್ಯ, ಈ ವಚನ. ಇವನಾರವ ಇವನಾರವ ಎನ್ನದೆನಯ್ಯ ಅಂತೇಳಿ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅನುಭವ ಮಂಟಪದಲ್ಲಿ ಯಾವುದೇ ಜಾತಿ ಮತ ವರ್ಣ ಭಿಂಗ ಲಿಂಗ ಭೇದ ಯಾವುದೂ ಇಲ್ದೇನೆ ಮುಕ್ತ ಚರ್ಚೆ ನಡೆಯುವಂತ ಒಂದು ವಿಷಯ ನನ್ನ ಪ್ರಕಾರ ಇವತ್ತಿನ ಸಂಸತ್ತಿಗಿಂತ ಅವತ್ತು ಘನವಾಗಿತ್ತು ಅಂತ ಹೇಳ್ಬೇಕು. ಇವತ್ತಿನ ಸಂಸತ್ತಲ್ಲಿ ಯಾವುದೋ ಒಂದು ಪಕ್ಷ, ಒಂದು ಚಿಂತನೆ, ಒಂದು ಧೋರಣೆ ಬಗ್ಗೆ ಬರ್ತದೆ. ಆದ್ರೆ ಅವತ್ತು ಮಾತ್ರ ಯಾವ ಪಕ್ಷವೂ ಇಲ್ಲದೆ ನಿಸ್ವಾರ್ಥತೆಯಿಂದ ಕೂಡಿದಂತಹ ಚರ್ಚೆಗಳು ಇಂದಿನ ಕಲಾಪಗಳಿಗೆ ಒಂದು ಮಾದರಿ ಆಗಬೇಕಾಗಿತ್ತು. ಅದು ಹೇಳ್ತಾರೆ ಎಷ್ಟು ಚಂದ ಅಂದ್ರೆ, ಸಾಮಾನ್ಯ ಜನತೆ ತಮ್ಮ ಅನುಭವಗಳನ್ನ ಇಲ್ಲಿ ಪ್ರಕಟ ಮಾಡಿದ್ದು ಮೊಟ್ಟ ಮೊದಲನೇ ಬಾರಿಗೆ. ಇದು ಅತ್ಯಂತ ಸಮಾಜವಾದಿ ನಿಲುವನ್ನ ತಿಳಿಸುವಂತಹದ್ದು. ಒಂದು ಮಾತಿದೆ, ವಚನ ಎಷ್ಟು ಚೆನ್ನಾಗಿದೆ, ಸ್ಥಾವರ ಭಕ್ತಂಗೆ ಸೀಮೆಯಲ್ಲದೆ ಘನಲಿಂಗ ಜಂಗಮಕ್ಕೆ ಸೀಮೆಯಲ್ಲಿ ಅದು, ಅಂಬುಜಿಗೆ ಸೀಮೆಯಲ್ಲದೆ ಹರಿವ ನದಿಗೆ ಸೀಮೆಯಲ್ಲಿ ಅದು, ಭಕ್ತಂಗೆ ಸೀಮೆಯಲ್ಲದೆ ಜಂಗಮಕ್ಕೆ ಸೀಮೆಯುಂಟೆ ಕೂಡಲ ಸಂಗಮ ದೇವ. ಎಷ್ಟು ಚಂದಪ್ಪ ಇದು, ಸ್ಥಾವರ ಲಿಂಗವನ್ನ ಪೂಜೆ ಮಾಡುವಂತ ಭಕ್ತರು ಬೇಕಾದಷ್ಟು ಜನ ಸಿಗ್ತಾರೆ, ಆದ್ರೆ ಲಿಂಗದ ಅರಿವನ್ನ ಪೂಜೆ ಮಾಡುವಂತ ಭಕ್ತರು ಸಿಗೋದು ಬಹಳ ಕಷ್ಟ. ಚಲಿಸದೇ ಇರುವಂತ ಸಮುದ್ರಕ್ಕೆ ಒಂದು ಬೌಂಡ್ರಿ ಇದೆ, ಆದ್ರೆ ಹರಿಯುವಂತ ನೀರಿಗೆ ಆ ಸೀಮೆ ಇಲ್ಲ. ಅಂತೆಯೇ ಜಂಗಮನಾದ ನನಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಕಲ್ಪಿಸುವ ಹಾಗೆ ಬಸವಣ್ಣ ಕರೆ ಕೊಡ್ತಾರೆ. ಆ ಮೂಲಕ ಅನುಭವ ಮಂಟಪವನ್ನ ಕಟ್ಟಿ ವ್ಯಕ್ತಿಯ ಆತ್ಮಗೌರವ ಮತ್ತು ಮಾನವೀಯತೆಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ.